ನಮಸ್ತೆ. ಇವತ್ತು ನಾವು ಬೆಂಗಳೂರು ಉತ್ತರ ತಾಲೂಕಿನ ಕೊಡಗಿಳ್ಳಿ ಗ್ರಾಮ ಪಂಚಾಯತಿ ಒಬ್ಬ ಜನಪ್ರಿಯ ನಾಯಕ ನಮ್ಮಲ್ಲಿ ಇದ್ದೀವಿ, ಬನ್ನಿ ಅವರು ಕೇಳಿ ಪರಿಚಯ ಮಾಡ್ಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ಸಿದ್ಧಲಿಂಗ ಸ್ವಾಮಿ. ಸಿದ್ಧಲಿಂಗ ಸ್ವಾಮಿಯಿಂದ ಸರ್, ಯಾವ ಗ್ರಾಮ ಪಂಚಾಯತಿಯಿಂದ ಇದ್ದೀರಾ? ಕೊಡಗಿಳ್ಳಿ ಗ್ರಾಮ ಪಂಚಾಯತಿಯಿಂದ, ಕನ್ನಳ್ಳಿ ವಾರ್ಡ್ ಅಂತ. ಸರ್, ರಾಜಕೀಯ ಪ್ರವೇಶ ಮಾಡಿ ಎಷ್ಟು ವರ್ಷ ಆಯಿತು ಸರ್? ನಂದು 10 ಇಯರ್ಸ್ ಆಯಿತು. ಹಾಂ ಸರ್, ಇವಾಗ ರಾಜಕೀಯ ಪ್ರವೇಶದ ಉದ್ದೇಶ? ಉದ್ದೇಶ ಜನಸೇವೆ ಮಾಡಬೇಕು. ಹಾಂ ಸರ್, ಇವಾಗ ನೀವು ರಾಜಕೀಯಕ್ಕೆ ಬರೋಕೆ ಗುರುಗಳು ಅಥವಾ ಗಾಡ್ ಫಾದರ್ ಅಂತ ಯಾರಾದರೂ ಇದ್ದೀರಾ? ಖಂಡಿತವಲ್ಲ ಸರ್. ಯಾರು ನಮಗೆ? ಯಡಿಯೂರಪ್ಪನವರು. ಅವರು ಮತ್ತೆ ಮೊದಲು ನಾವು ರಾಮಕೃಷ್ಣ ಹೆಗಡೆ ಫಾಲೋಸ್ ಆಗಿ ಕೆಲಸ ಮಾಡ್ತಿದ್ವಿ. ತೆರೆ ಮರೆ ಹಿಂದೆ ಕೆಲಸ ಮಾಡಿದ ಅನುಭವ. ಅದ ನಂತರ ಯಡಿಯೂರಪ್ಪನವರು ಏನೋ ಈ ಸತಿ ರಾಜ್ಯದ ಅಭಿವೃದ್ಧಿಗೆ ಮಾಡಬೇಕು ಅಂದ್ಬಿಟ್ಟು ಅವ್ರ ಪರವಾಗಿ ಮಾಡಿದ್ವಿ. ಅದೇ ರೀತಿ ನಮ್ಮ ಕೋಬ್ರದರೇ ಆದ ನಂಜುಂಡೇಶ್ ಅಂತ, ಅವರು ಏನ ರಾಜ್ಯಕ್ಕೆ ಪ್ರವೇಶ. ಸರ್, ನಿಮ್ಮ ರಾಜಕೀಯಕ್ಕೆ ಒಲವು ಹೇಗೆ ಮೂಡ್ತು? ಏನು ಅಂದರೆ ಕೆಲಸ ಕಾರ್ಯಗಳು ಆಗ್ತಾ ಇರಲಿಲ್ಲ. ಯಾವ ಬರೀ ಎಲ್ಲರೂ ಎಲೆಕ್ಟ್ ಆಗೋರು, ಯಾವುದು ಕೆಲಸ ಕಾರ್ಯಗಳು ನಡೆದಿಲ್ಲದಾಗ ಯಾಕೆ ನಾನೇ ಆಮೇಲೆ ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಅದಕ್ಕೆ ಒಬ್ಬ ಜನಪ್ರತಿನಿಧಿ ಅನ್ನೋ ಒಂದು ಟೈಟಲ್ ಬೇಕಾಯಿತು. ಅದಕ್ಕೋಸ್ಕರ ನಾನೇ ನಿಂತ್ಕೊಂಡು ಯಾಕೆ ಮಾಡಬಾರ್ದು ಈ ಕೆಲಸನ ಅಂದ್ಬಿಟ್ಟು ನಾನು ಎಲೆಕ್ಷನ್ ನಿಂತೆ. ಅತ್ಯಂತ ಯಶಸ್ವಿಯಾಗಿ ನನ್ನ ಜನ ಸಪೋರ್ಟ್ ಮಾಡಿದ್ರು. ಎಲ್ಲ ಸಮುದಾಯದವರು ಇಂಥ ಒಬ್ಬ ನಾಯಕ ಇದ್ರೆ ನನಗೆ ಕೆಲಸ ಆಗುತ್ತೆ ಅಂತ. ಅದೇ ರೀತಿ ಕೆಲಸ ನನ್ನ ಎಲೆಕ್ಟ್ ಮಾಡಿದ್ರು. ನಾನು 1100 ಓಟು ವೋಟಿಂಗ್ ನಡೆದಿದ್ದು ಪೋಲಿಂಗು, ಅದರಲ್ಲಿ 850 ಓಟ್ಸ್ ನನಗೆ ಬಂದಿದೆ. ಅದು ಹೆಮ್ಮೆ ವಿಚಾರ. ಇಡೀ ನಮ್ಮ ಪಂಚಾಯತಿಲೇ ಹೈಯೆಸ್ಟ್ ಓಟಲ್ಲಿ ಗೆದ್ದಂಥ ವ್ಯಕ್ತಿ ನಾನು ಅಂತ ಖುಷಿ ಇದೆ. ಅದರಿಂದ ಕೆಲಸ ಕಾರ್ಯಗಳು ಹಾಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸರ್, ನಿಮ್ಮ ಒಂದು ಕಾಲಾವಧಿಯಲ್ಲಿ 2 ವರ್ಷ ಕಾಲಾವಧಿ ಮುಗ್ಗೋಗಿದೆ. ಈ ಒಂದು ಅವಧಿಯಲ್ಲಿ ನಿಮ್ಮ ಕ್ಷೇತ್ರ ಜನತೆಗೆ ಏನೇನು ಅಭಿವೃದ್ಧಿ ಕೆಲಸ ಮಾಡ್ತಿದ್ದೀರಾ? ಹಾಸ್ಪಿಟಲ್ಸ್ ಇರ್ಬೋದು, ಹೈಸ್ಕೂಲ್ ಇದು ಮಾಡ್ತಾ ಇದ್ದೀನಿ, ಸ್ಕೂಲ್ ಬಿಲ್ಡಿಂಗ್ಸ್ ಕಟ್ತಾ ಇದ್ದೀನಿ, ನೀರಿಂದು ಮತ್ತು ಕುಡಿಯ ನೀರಿಗೆ ಪ್ರಾಮುಖ್ಯತೆ ಕೊಟ್ಟು ಎಲ್ಲಿ ಟೆಸ್ಟಿಂಗ್ ಮಾಡಿಸಿ ಎಲ್ಲಿ ಕ್ಲೋರೈಡ್ ಮಿಕ್ಸ್ ಏನಾದ್ರು ಇದೆಯಾ ಅಂತ ಚೆಕ್ ಮಾಡಿ, ಇನ್ನೂ 2-3 ಬೋರ್ವೆಲ್ ಹಾಕ್ಸಿ ಜನಗಳಿಗೆ ಮೂಲಭೂತ ಸೌಕರ್ಯ ನೀರು ರಸ್ತೆ ಲೈಟು ಇದಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟು ಅವ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀನಿ. ಅದನ್ನು ಬಾಯಿ ಹೇಳೋದಕ್ಕಿಂತ ಗ್ರಾಮವನ್ನು ನೋಡಿದ್ರೆ ಗೊತ್ತಾಗುತ್ತೆ. ಸ್ವಚ್ಛತೆ ಬಗ್ಗೆ ಆಂದೋಲನ ಮಾಡಿದ್ದೀನಿ, ಜನಗಳಲ್ಲಿ ಆರೋಗ್ಯದ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವ್ರನ್ನ ಹೆಚ್ಚಿನ ರೀತಿಯ ನೆರವು ಕೊಟ್ಟು ಅವ್ರಿಗೆ ಸ್ಪಂದಿಸೋಕ್ಕೆ ಕೆಲಸ ಮಾಡಿದ್ದೀನಿ. ಸರ್, ನಿಮ್ಮ ಒಂದು ಅವಧಿಯಲ್ಲಿ 2 ವರ್ಷ ಕಾಲಾವಧಿ ಇದೆ. ಈ ಒಂದು ಅವಧಿಯಲ್ಲಿ ನಿಮ್ಮ ಕ್ಷೇತ್ರ ಜನತೆಗೆ ಏನೇನು ಅಭಿವೃದ್ಧಿ ಕೆಲಸ ಮಾಡಿಸ್ಬೇಕಂತ ಯೋಜನೆ ಹಾಕೊಂಡಿದ್ದೀರಾ? ಖಂಡಿತವಾಗ್ಲು. ನಮಗೆ ಇನ್ನೂ ಈ ಜನಗಳಿಗೆ ಒಳ್ಳೆ ರೀತಿ ಇನ್ನೂ ಮೂಲಭೂತ ಸೌಕರ್ಯಗಳಿಗೆ ಜೊತೆಗೆ ಅವರ ಮನೆಗಳು ಲೋನ್ಗಳು ಕೊಡಿಸೋದೇ ಆಗಲಿ, ಅವರಿಗೆ ಉದ್ಯೋಗ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸಿ ಅವ್ರಿಗೆ ಯಾವುದಾದ್ರು ಕೆಲಸ ಜಾಬ್ಗಳು ಕೊಡಿಸೋ ರೀತಿಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಅವ್ರನ್ನ ಮೂಲಭೂತ ಸೌಕರ್ಯದ ಜೊತೆಗೆ ಅವ್ರನ್ನ ಫೈನಾನ್ಷಿಯಲ್ ಆಗಿ ಇದು ಮಾಡಬೇಕು ಅಂದ್ಬಿಟ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಹೈನುಗಾರಿಕೆ ಬಗ್ಗೆ ಮತ್ತು ಸರ್ಕಾರದ ಸೌಕರ್ಯಗಳು ಏನಿದೆ ಅದನ್ನು ಜನರಿಗೆ ತಲುಪೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಅನುಭವ ಮುಖಾಂತರ ರಾಜಕೀಯ ಅಂದ್ರೆ ಏನು? ರಾಜಕೀಯ ಅಂದರೆ ನಿಜವಾಗ್ಲು ಒಲಸು ಅನಿಸುತ್ತೆ. ಆದರೆ ಎಲ್ಲರೂ ಹಂಗೆ ಅನ್ಕೊಂಡು ಮನೇಲಿದ್ದರೆ ಸ್ವಚ್ಛ ಮಾಡೋರು ಯಾರು ಅನ್ನೋ ಉದ್ದೇಶಕ್ಕೆ ಆ ಕೆಸರಲ್ಲಿ ಒಳ್ಳೇದು ಹುಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ಬೋದು. ಸರ್, ನಿಮ್ಮ ಒಂದು ರಾಜಕೀಯ ಜೀವನ ಹೇಗಿದೆ? ರಾಜಕೀಯ ನಾನು ಜಾಸ್ತಿಗಿಂತ ವೈಯಕ್ತಿಕವಾಗಿ ಅವ್ರಿಗೆ ಸೇವೆ ಮಾಡಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ರಾಜಕೀಯ ಬಿಡಿ ಯಾವುದೇ ವ್ಯಕ್ತಿಗತವಾಗಿ ನಮ್ಮ ಕೆಲಸ, ನಾವು ಯಾವುದೇ ರಾಜಕೀಯ ಪಕ್ಷ ಬಂದರೂ ಅಲ್ಲಿನ ಏನಿದೆ ಸರ್ಕಾರ ಸವಲತ್ತುಗಳನ್ನ ಜನಗಳಿಗೆ ತಲುಪಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ನಾನು ಕೆಲಸ ಮಾಡ್ತೇನೆ. ನಿಮ್ಮೂರಲ್ಲಿ ಕುಂದುಕೊರತೆ ಅಂತ ಏನಾದರೂ ಇದೆಯಾ? ಇದೆ. ಇನ್ನು ನಮ್ಮೂರು ದೇವಸ್ಥಾನದಲ್ಲಿ ಇತಿಹಾಸ ಪ್ರಸಿದ್ಧವಾದ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ, ಮತ್ತು ಇನ್ನೊಂದು ಗ್ರಾಮ ದೇವತೆ ಮಾರಮ್ಮ ತಾಯಿ ದೇವಸ್ಥಾನ ಅಂತ ಇದೆ, ಆ ದೇವಸ್ಥಾನ ಕಟ್ಟಬೇಕು. ಈಗ PWDಯಿಂದ ಕಾಂಕ್ರೀಟ್ ರೋಡ್ಸ್ ಎಲ್ಲ ಮಾಡಿಸಿದ್ದೀವಿ. ಮತ್ತು ಇನ್ನು ಹೈಸ್ಕೂಲ್ ಮಾಡಿಸ್ಬೇಕು, ಕಾಲೇಜ್ ಮಾಡಿಸ್ಬೇಕು, ಒಂದು ಆಶ್ರಯ ಕಮಿಟಿ ಮಾಡಿಸಿದ್ದೀವಿ. ಒಂದು ಅದರಲ್ಲಿ ಜನಗಳಿಗೆ ಫ್ರೀ ಸೈಟ್ಸ್ನೆಲ್ಲ ಕೊಡಿಸ್ಬೇಕು ಅನ್ನೋ ಯೋಜನೆಗಳನ್ನೆಲ್ಲ ಹಾಕೊಂಡಿದ್ದೀವಿ. ಸರ್, ಗ್ರಾಮ ಪಂಚಾಯತಿಗೆ ಒಂದು ಯಾವುದೇ ಪಕ್ಷ ಅಂತ ಇರಲ್ಲ, ನೀವು ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾಯಿದ್ದೀರಾ? ಯಾವುದು ಪಕ್ಷಾಂತರ ಇಲ್ಲದೇ ನಾನು ಗೆದ್ದೆ. ಆದರೆ ಒಂದು ನಮಗೆ ಕೆಲಸ ಕಾರ್ಯಗಳಾಗಬೇಕಾದ್ರೆ ಒಬ್ಬರು ನೇತಾರ ಬೇಕು. ಅದಕ್ಕೆ ನಾವು ಈ ಸತಿ ಎಲ್ಲ SD ಸೋಮಶೇಖರ್ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ ನಾವು ಗೆಲ್ಸ್ಕೊಂಡಿದ್ದೀವಿ. ಮೊದಲು ನಾನು ಯಡಿಯೂರಪ್ಪ ಅವ್ರ ಜೊತೆ BJPಗೆ ಇದ್ವಿ. ಅವರು ಪಕ್ಷ ಬಿಟ್ಟು ಹೋದಾಗಲಿ ಅಂತ ಹೆಚ್ಚಿಗೆ ನಾವು ಪಕ್ಷನ ಬಿಟ್ಟು ತಟಸ್ಥವಾಗಿದ್ವಿ. ಲಾಸ್ಟ್ ಮೂಮೆಂಟಲ್ಲಿ SD ಸೋಮಶೇಖರ್ ಬಂದು ನಮ್ಮ ವ್ಯಕ್ತಿಗತವಾಗಾದ್ರೂ ಸರಿ ನೀವು ಸಪೋರ್ಟ್ ಮಾಡಿ ಅಂದಾಗ ಅವ್ರಿಗೆ ಸಪೋರ್ಟ್ ಮಾಡಿ ಗೆಲ್ಸಿದ್ವಿ. ಸರಿ, ಸದ್ಯ ಟೋಟಲ್ ಓಟ್ ಎಷ್ಟು ತಂದಿದ್ದು ನೀವು ಎಲ್ತಿರಲ್ಲಿ ಗ್ರಾಮ ಪಂಚಾಯತಿಯಲ್ಲಿ? ಟೋಟಲ್ ಓಟು 850 ತಂದಿದ್ದೀನಿ. ಸರ್, ಅದರಲ್ಲಿ ಲೀಡಿಂಗ್ ಓಟು? ಲೀಡಿಂಗ್ 450 ಓಟು ಲೀಡಿಂಗ್ ತಂದಿದ್ದೀನಿ. ಸರ್, ಇವಾಗ ರಾಜಕೀಯ ಬಿಟ್ಟು ನೀವು ಯಾವ ಒಂದು ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡಿದ್ದೀರಾ?
ಪಿ ಯು ಪಿ ಕಾಲೇಜಲ್ಲಿ ಅಡ್ವೈಸರ್ ಕಮಿಟಿ ಮೆಂಬರ್ ಆಗಿದ್ದೀನಿ. ಮತ್ತೆ ಒಂದು ಸಾವಂತಪ್ಪ ಚಾರಿಟಬಲ್ ಟ್ರಸ್ಟ್ ಇದೆ, ಅದರಲ್ಲಿ ಸದಸ್ಯನಾಗಿದ್ದೇನೆ. ಈ ಥರ ಗುರುತಿಸ್ಕೊಳಕ್ಕಿಂತ ಸಾಮಾಜಿಕ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸರ್, ಇವಾಗ ನೀವಿನ ಸಂದರ್ಭಕ್ಕೆ ನಿಮಗೆ ಪ್ರತಿಯೊಂದು ಅಮೂಲ್ಯವಾದ ಆಟ ಗೆಲ್ಸಿರೋಂಥ ಜನತೆನೇ ಕಾರಣ. ನಮ್ಮ ಒಂದು ಮೀಡಿಯಾ ಮಂಗ್ರೆ ನಿಮ್ಮ ಕ್ಷೇತ್ರ ಜನತೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ಈ ಒಂದು ಸ್ಥಾನ ಕೊಟ್ಟಿದ್ದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಆ ನಿಟ್ಟಿನಲ್ಲಿ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಯಥೇಚ್ಛವಾಗಿ ಈ ದೇಶದ ಬೆನ್ನೆಲುಬು ಹಳ್ಳಿ, ಆ ಹಳ್ಳಿಗಳ ಉತ್ತೇಜನ ಮಾಡಬೇಕು. ಅದನ್ನ ಒಂದು ಮೂಲಭೂತ ಸೌಕರ್ಯ ಕೊಟ್ಟು ಜನತೆಗೆ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ಅರಿವು ಮೂಡಿಸ್ಬೇಕು ಅಂತ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿದ್ದೀನಿ. ಅದಕ್ಕೊಂದು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಜನತೆಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದ. ಸರ್, ಮುಂದೆ ಟಿ ಪಿ ಜೆಟ್ ಪಿಲ್ ಏನಾದರೂ ಚಾನ್ಸ್ ಸಿಕ್ಕರೆ ಭಾಗವಹಿಸ್ತೀರಾ? ನೋಡೋಣ, ಪ್ರಯತ್ನ. ಸರ್, ನಿಮ್ಮ ಒಂದು ರಾಜಕೀಯ ಜೀವನ ಇದೇ ರೀತಿ ಸುಖಕರವಾಗಲಿ ಅಂತ ನಿಮ್ಮ ಒಂದು ಅಮೂಲ್ಯವಾದ ಸಮಯ ನಮ್ಮ ಜೊತೆ ಕಳೆದಕ್ಕೆ ತುಂಬ ಧನ್ಯವಾದ ಸರ್.